ಮಂಡ್ಯ ಅಂದರೆ ಪಂಚಪ್ರಾಣ. ಮಂಡ್ಯ ಜನತೆಯ ಒಂದು ಪ್ರೀತಿಯಲ್ಲಿ ಅಂಬರೀಷ್ ಮುಳುಗೋಯ್ತು. ಅವರ ಜೆ ಪಿ ನಗರ ಮನೆಗೆ ಅಲ್ಲಿ ಜನ ಬಂದಾಗ ಮಂಡ್ಯದವರು ಬಂದಾರಂತಂದ್ರೆ ಮುಖದಲ್ಲಿ ನಗು ಬರ್ತಿತ್ತು, ಬೈತಾ ಇದ್ರು ಅವ್ರಿಗೆ ಇಷ್ಟು ದೂರ ಯಾಕೆ ಬಂದಿರಿ ಅಂತ. ಆದರೂ ಕೂಡ ನಗಮುಖದಿಂದ ಮಾತಾಡಿಸಿ ಅವ್ರಿಗೆ ಪರಿಹಾರವನ್ನು ಕೊಟ್ಟು ಪ್ರೀತಿಯನ್ನು ತೋರಿಸಿ ಕಳಿಸ್ತಾ ಇದ್ರು. ಅವರು ಇದ್ರೆ ಅವ್ರ ಸುತ್ತಲೂ ಒಂದು ಜೀವಂತಿಕೆ ಇರ್ತಿತ್ತು, ಒಂದು ಎಲೆಕ್ಟ್ರಿಕ್ ಫೈಯಿಂಗ್ ಇಫೆಕ್ಟ್ ಇರ್ತಿತ್ತು ಅವ್ರ ಪರ್ಸನಾಲಿಟಿಯಲ್ಲಿ. ಅಂಥ ಒಬ್ಬ ವ್ಯಕ್ತಿ ಇನ್ನಷ್ಟು ನಮ್ಮ ನಡುವೆ ಬಾಳಿ ಬದುಕಬೇಕಾಯಿತು. ಚಿತ್ರರಂಗಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಚಿತ್ರರಂಗದ ಹೆಸರನ್ನು ಹೊರ ರಾಜ್ಯಗಳಲ್ಲಿ ಅಭಿಮಾನಪೂರ್ವಕವಾಗಿ ತೆಗೆದುಕೊಳ್ಳೋದಕ್ಕೆ ಅಂಬರೀಷ್ ಅವರು ಕೂಡ ಕಾರಣ. ಅವರ ನಾಯಕತ್ವ, ಅವರ ಸಂಬಂಧಗಳು, ಅದು ತಮಿಳು, ತೆಲುಗು, ಹಿಂದಿ ಎಲ್ಲರ ಜೊತೆಗೂ ಕೂಡ ಅತ್ಯಂತ ಸ್ನೇಹ, ಅಜಾತ ಶತ್ರು ಅಂತ ಅದಕ್ಕೆ ಅವ್ರನ್ನ ನಾವು ಕರಿತಾ ಇದ್ವಿ. ಯಾರ ಜೊತೆಗೂ ವೈಯಕ್ತಿಕವಾದಂಥ ದ್ವೇಷವನ್ನು ಇಟ್ಕೊಂಡವರಲ್ಲ. ಇದ್ದಂಗೆ ಹೇಳಿದರೂ ಕೂಡ ಅದು ಕ್ಷಣ ಮಾತ್ರ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.